ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು ಯುವಕ ಎತ್ತದೆ ದೇಶ ಎತ್ತಿತು ಅಂತ ಇವತ್ತು ಅದೇ ಯುವಜನತೆಯನ್ನ ಕ್ರಿಮಿನಲ್ಸ್ ಮಾಡ್ತಾ ಇದೆ ಇದೇನಾ ನಿಮ್ಮ ಇನ್ನುತ್ತದ ಅಜೆಂಡಾ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ದೇಶದ ಕಟ್ಟಬೇಕಾದಂತ ಯುವಜನತೆ ಈ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಬೇಕಾದಂತ ಯುವಜನತೆ ಇವತ್ತು ಕ್ರಿಮಿನಲ್ಸ್ ಆಗೋದಕ್ಕೆ ನಿಮಗೆ ನಾವು ಅಧಿಕಾರ ಕೊಟ್ಟು ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದೀವ ನಾವು ಇವತ್ತು ನಾವೆಲ್ಲ ನಮ್ಮ ಯುವಕ ಮಿತ್ರರನ್ನು ಕೂಡ ನಾವು ಒಳಗೊಂಡು ಯೋಚನೆ ಮಾಡಬೇಕಾಗಿದೆ ಇವತ್ತು ನಾವೇನು ಮಾಡ್ತಾ ಇದ್ದೀರಿ ಇವತ್ತು ಇಷ್ಟೆಲ್ಲ ನಡೀತಾ ಇದ್ರು ನಾವು ಯಾಕೆ ಮಾಡ್ಕೊಂಡಿದ್ದೀವಿ ಶಾಲೆ ಶಾಲೆ ಅಂದ್ರೆ ಏನು ಇದು ದೇವಾಲಯ ಇದ್ದಾಗಿದೆ ಎಲ್ಲರೂ ಕೂಡ ಭಾವಿಸ್ತಾರೆ ಕಾಲೇಜ್ ಅಂದ್ರೆ ಒಂದು ದೇವಾಲಯ ಇದ್ದಂಗೆ ಎಲ್ಲರ ಮನಸ್ಸಲ್ಲಿ ಕೂಡ ಇವತ್ತು ಕೂಡ ಇವರು ಹೇಳೋ ಸರಸ್ವತಿ ಅದಿ ದೇವತೆ ನಾನು ಒಪ್ಪೋದಿಲ್ಲ ಗಾಡೆಸ್ ಆಫ್ ಎಜುಕೇಶನ್ ಸರಸ್ವತಿ ಅಂತಾರೆ ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವರು ಹೇಳೋ ಪ್ರಕಾರ ಸರಸ್ವತಿ ಯಾರು ಗೊತ್ತಿದೆ ನಿಮಗೆ ಗೊತ್ತಿದ್ರೆ ಗೊತ್ತಿದೆ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅಣ್ಣೆ ಇಲ್ವಲ್ಲ ಈ ಸರಸ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ಜನ ಇದ್ದಾರೆ ಇವರು ಸೃಷ್ಟಿಯನ್ನು ಮಾಡಿದ್ದಾರಂತೆ ಪ್ರಪಂಚನೆಲ್ಲ ಇದನ್ನೆಲ್ಲ ಕೂಡ ಅದರಲ್ಲಿ ಬ್ರಹ್ಮ ತನ್ನ ಮಾನಸ ಪುತ್ರಿಯಾಗಿ ಸರಸ್ವತಿಯನ್ನ ಜನ್ಮ ಕೊಡ್ತಾನೆ ಆ ಸರಸ್ವತಿ ವೆರಿ ಬ್ಯೂಟಿಫುಲ್ ಸೌಂದರ್ಯವತಿ ಆ ಸರಸ್ವತಿ ಮೇಲೆ ಬ್ರಹ್ಮನಿಗೆ ಆ ಸರಸ್ವತಿಗೆ ಆ ಸರಸ್ವತಿ ಮೇಲೆ ಬ್ರಹ್ಮನಿಗೆ ಕಣ್ಣು ಬೀಳುತ್ತೆ ಏ ಇವಳನ್ನ ನನ್ನ ಇಷ್ಟು ಸುಂದರವಾಗಿದ್ದಾಳಲ್ಲ ನನಗೆ ಬೇಕ ಯಾವಾಗ್ಲೂ ನೋಡ್ತಾ ಇರೋದು ಒಂದು ಇದು ಮಾಡೋದು ಅಂತ ಪ್ರಪೋಸಲ್ ಇದೆಲ್ಲ ಮಾಡ್ತಾ ಇದ್ದಾರೆ ಸೊ ಏನೋ ಗೊತ್ತಾಗೋದಿಲ್ಲ ಇವರು ತಂದೆ ಮಗಳು ಯಾರು ತಂದೆ ಬ್ರಹ್ಮ ಮಗಳು ಸರಸ್ವತಿ ಇಬ್ರು ಏಕಾಂತದಲ್ಲಿ ಮೂರು ವರ್ಷ ಸಂಸಾರ ಮಾಡ್ತಾರಂತೆ ನಾನು ಹೇಳ್ತಾರದಿಲ್ಲಪ್ಪ ಇದು ಅವ್ರು ಹೇಳಿರೋ ಪುರಾಣ ಶಾಸ್ತ್ರ ಇರ್ತಾರದು ನೂರು ವರ್ಷ ಸಂಸಾರ ಮಾಡಿದ್ರೆ ಮನು ಅಂತಕ್ಕಂಥವ್ನು ಹುಟ್ಟತಾನಂತೆ ಯಾರು ಹುಟ್ಟೋದು ಮನು ಅಂತಕ್ಕಂಥವನು ಆ ಮನು ಈಗ ಮನುಕುಲಕ್ಕೆ ಅವನೇ ಮೂಲ ಪುರುಷನಂತೆ ಆ ಸರಸ್ವತಿ ನಮಗೆ ವಿದ್ಯೆಗೆ ಅಧಿದೇವತೆ ಅಂತ ಹೇಳ್ತಾರೆ ಈ ಅವಿವೇಕಿಗೆ ನಾನು ಹೇಳ್ತಾ ಇದ್ದೀನಿ ಯಾವ ವೇದ ಪುರಾಣಗಳನ್ನು ನೀವು ಬರ್ಕೊಂಡಿದ್ದೀರೋ ಅಥವಾ ಈ ಪ್ರಪಂಚದಲ್ಲಿ ಎಷ್ಟೊಂದು ವಿಚಾರವಂತರು ಬಂದು ಹೋಗಿದ್ದಾರೋ ಯಾರು ಕೂಡ ಅದನ್ನು ಎಲ್ಲೂ ಕೂಡ ಮೆನ್ಷನ್ ಮಾಡಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನು ಮೆನ್ಷನ್ ಮಾಡಲಿಲ್ಲ ಎಜುಕೇಷನ್ಗೆ ವಿದ್ಯೆಗೆ ಅಧಿದೇವತೆ ಯಾರಾಗಬೇಕಾಗಿತ್ತು ನಾಲೆಡ್ಜ್ ಏನಾಗಬೇಕಾಗಿತ್ತು ನಾಲೆಡ್ಜ್ ಜ್ಞಾನ ಆ ಜ್ಞಾನ ಅಧಿದೇವತೆ ವಿದ್ಯೆಗೆ ನೀವು ಸರಸ್ವತಿ ಅಂತ ಮಾತಾಡ್ತೀರಿ ಸರಸ್ವತಿಯನ್ನು ಪೂಜೆ ಮಾಡಿ ಯಾರು ಹೇಳಿದೆ ನಿಮ್ಗೆ ಸರಸ್ವತಿ ಪೂಜೆ ಮಾಡಲಿಕ್ಕೆ ಯಾವ ಸರ್ಕ್ಯುಲರ್ ಇದೆ ನಿಮಗೆ ಸರಸ್ವತಿ ಪೂಜೆ ಮಾಡಿಸ್ಲಿಕ್ಕೆ ಇನ್ನೊಬ್ಬರು ಮಾಡಿದ್ರೆ ನೀವು ಕ್ರೈಮ್ ಅಂತೀರಿ ನೀವು ಮಾಡಿದ್ರೆ ಸರಿ ಅಂತೀರಿ ನಿಮ್ಮ ಹಿಂದೂ ಪರ ಸಂಘಟನೆಗಳ ರೌಡಿಗಳು ಹೋಗಿ ಕಾಲೇಜ್ ಒಳಗಡೆ ಪ್ರೇರೇಪಣೆ ಮಾಡಿ ಇದು ಮಾಡ್ತಾರೆ ಯಾರು ಕೊಟ್ಟಿದ್ದ ಅಕ್ಕ ನಿಮಗೆ ನಿಮಗೆ ಸಂವಿಧಾನ ಎಲ್ರಿಗೂ ಒಂದೇ ಹಕ್ಕು ಕೊಟ್ಟಿದೆ ಬಾಬಾ ಸಾಹೇಬ್ರು ಒಂದೇ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಹಿಂದಿರುವಾಗ ಯಾಕೆ ತಾರತಮ್ಯ ಮಾಡ್ತೀರಿ ನೀವು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಈ ದೇಶದ ಭವಿಷ್ಯ ಶಾಲಾ ಕಾಲೇಜುಗಳ ಕೊಠಡಿಗಳಿಗೆ ನಿರ್ಮಾಣ ಆಗ್ತದೆ ಅಂತ ಎಲ್ಲಿ ಈ ದೇಶ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜನ ಶಾಲಾ ಕಾಲೇಜುಗಳ ಕೊಠಡಿಗಳಲ್ಲಿ ನಿರ್ಮಾಣ ಆಗ್ತಾರೆ ಇಂಥ ಶಾಲಾ ಕಾಲೇಜುಗಳ ಕೊಠಡಿಗಳನ್ನು ಇವತ್ತು ಎಂಟ್ರಿ ಮಾಡ್ತಾ ಇದ್ರಿ ನೀವು ಜ್ಞಾನದ ಹಡೆತಗಳು ಆಚೆಗೆ ಬರಬೇಕಾದಂಥ ಇವುಗಳನ್ನು ಇವತ್ತು ನೀವು ಕೋಮುವಾದ ತಾಣಗಳನ್ನಾಗಿ ಮಾಡ್ತಾ ಇದ್ರಿ ನೀವು ನಾಚಿಕೆ ಇಲ್ಲ ನಿಮಗೆ ನಾಚಿಕೆ ಇಲ್ವಾ ಇವರೆಲ್ಲ ಕೂಡ ನಾನು ಹೇಳ್ತಾ ಇದ್ದೀನಿ ಈ ಹೇಳ್ತಿಲ್ಲ ನಾನು ಅಕ್ರಮ ಸಂತಾನ ಅಂತ ಇವರು ಮನುವಾದವನ್ನು ಯಾರು ಹೋಗ್ತಾ ಇದ್ದಾರೆ ಇವರು ಇವರು ಅಕ್ರಮ ಸಂತಾನ ಏ ನಾವು ಅಪ್ಪ ಅಮ್ಮನ ಹುಟ್ಟಿದ್ದೀವಪ್ಪ ನಮ್ಮ ಅಪ್ಪ ಅಮ್ಮನಿಗೆ ನಾನು ಹುಟ್ಟಿರೋದು ನಾವೆಲ್ಲರೂ ಕೂಡ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀವಿ ಅಪ್ಪ ಮಗಳಿಗೆ ಹುಟ್ಟಿರ್ತಕ್ಕಂಥ ಸಂತಾನ ಅವರು ಯಾರವರು ಇವರು ಗೊತ್ತಿರೋದೇ ಅನಾಗರಿಕ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ದೌರ್ಜನ್ಯ ಮಾಡ್ತಕ್ಕಂಥದ್ದು ದಬ್ಬಾಳಿಕೆಯನ್ನು ಮಾಡಿಸ್ತಕ್ಕಂಥದ್ದು
ಇಲ್ಲಿ ನಮ್ಮ ಹಿಂದೂ ಜನಗಳ ಬಹಳ ಜನ ಇದ್ದಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಮನುಧರ್ಮ ಶಾಸ್ತ್ರ ಹೇಳುತ್ತೆ ಸರಿ ಬ್ರಾಹ್ಮಣ ಓಕೆ ಕ್ಷತ್ರಿಯ ಅನು ಓಕೆ ವೈಶ್ಯ ಅನು ಓಕೆ ಶೂದ್ರ ಅಂದ್ರೆ ಯಾರು ನಿಕ್ಕ ಎಲ್ಲ ಜನಾಂಗ ಕೂಡ ಶೂದ್ರ ಅಂತಾನೆ ನಿಮ್ಮನ್ನ ಮನುಧರ್ಮ ಶಾಸ್ತ್ರದಲ್ಲಿ ಎಲ್ಲಿಟ್ಟಿದ್ದಾರೆ ಲಾಸ್ಟ್ಗೆ ಇಟ್ಟಿದ್ದಾರೆ ಸೋ ನನ್ನ ತುಂಬಾ ಮಾತಾಡೋದು ಇರುವೆ ಇತ್ತು ಅದು ಜಾಸ್ತಿ ಮಾತಾಡೋದಿಲ್ಲ ನಾನು ಹೇಳ್ತಕ್ಕಂತದ್ದು ಇಷ್ಟೇ ಸರ್ಕಾರಗಳು ದಯಮಾಡಿ ಇಂತಹ ಪ್ರಯತ್ನಗಳನ್ನು ಬಿಡಬೇಕು ಸುಮಾರು ಸ್ವತಂತ್ರ ಬಂದಾಗಲಿಂದ ಇಂದವರೆಗೂ ಕೂಡ ಶಿಕ್ಷಣ ನಡೆಕೊಂಡು ಬಂದಿದೆ ಎಜುಕೇಶನ್ ಮಾಡ್ತಾ ಬಂದಿದ್ದಾರೆ ಈಗ ನಮ್ಮವರೆಲ್ಲ ಎಜುಕೇಶನ್ ಪಡೀತಾ ಇದ್ದಾರೆ ನಿಜಾವದು ಧರ್ಮದ ಹೆಸರಿನಲ್ಲಿ ನಿಜಾವರನ್ನ ಕೂಡ ತುಳಿಲಿಕ್ಕೆ ಇವತ್ತು ಹಿಜಾಬ್ಗಳನ್ನು ನೀವು ಇದು ಮಾಡಿ ಅವರ ಮೇಲೆ ದೌರ್ಜನ್ಯ ಮಾಡೋದಾದ್ರೆ ತುಂಬಾ ಚಿಕ್ಕ ಮಕ್ಕಳು ಇವತ್ತು ಸಂಪ್ರದಾಯವಾದಿಗಳ ಒಂದು ಇದರಲ್ಲಿ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂತ ಇದಾಗುತ್ತೆ ದಯಮಾಡಿ ಮಾಡಬೇಡಿ ಈ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಸಹ ಶಿಕ್ಷಣಕ್ಕೆ ಮಾರ್ಗ ಆಗ್ತದೆ ಇದು ನೀವು ಧರ್ಮವನ್ನ ವಿದ್ಯಾರ್ಥಿಗಳಲ್ಲಿ ಪ್ರಚೋದನೆ ಮಾಡಿದ್ರೆ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ಇಸುಮುರುಸಾಗ್ತದೆ ಒಬ್ಬ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಎಲ್ಲರೂ ಒಂದೇ ಬೆಂಚಲ್ಲಿ ಕೂರ್ತಾ ಇದ್ದಾರೆ ಇವತ್ತು ಇವತ್ತು ಬೆಂಚ್ಗಳು ಮಾರ್ಪಾಡಾಗ್ತವೆ ಇದು ಈ ದೇಶದ ಭವಿಷ್ಯಕ್ಕೆ ಮಾರಕ ದಯಮಾಡಿ ಸರ್ಕಾರ ಇದನ್ನು ಎಚ್ಚೆತ್ತುಕೊಳ್ಳಬೇಕು ಮತ್ತು ಯಾರು ಈ ಒಂದು ಕುಂದಾಪುರ ಉಡುಪಿ ಇನ್ನಿತರ ಕಡೆಗಳಲ್ಲಿ ಈ ವಿಚಾರ ಆಗಲಿಕ್ಕೆ ಸೆನ್ಸಿಟಿವ್ ಆಗಲಿಕ್ಕೆ ಅದು ಯಾರು ಪ್ರಿನ್ಸಿಪಲ್ ಇದ್ದಾರಾ ಅದು ಯಾರು ಸ್ಟಾಫ್ ಇದ್ದಾರಾ ಅದು ಯಾರು ಹಿಂದೂಪರ ಸಂಘಟನೆ ಇದ್ದಾರಾ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇಷ್ಟು ಹೇಳ್ತಾ ಕೊನೆಯದಾಗಿ ನನ್ನೆಲ್ಲರ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಅನುಮತಿಯನ್ನು ಪಡೆದು ನಿಮ್ಮ ಕೈಯಲ್ಲಿ ಒಂದು ಪಾಂಪ್ಲೆಟ್ ಕೊಟ್ಟಿದ್ದೀನಿ ಭಾರತ ಸಂವಿಧಾನದ ಪೀಠಿಕೆಯನ್ನು ನಿಮ್ಮ ಕೈಯಲ್ಲಿ ಹೇಳುವ ಮುಖಾಂತರ ಕೂತ್ಕೊಳ್ಳೋದಿಲ್ಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ